ರಾಜ್ಯಸಭೆ ಎಲೆಕ್ಷನ್ ನಾಳೆ ಸಂಜೆಯೇ ರಿಸಲ್ಟ್ ಅನೌನ್ಸ್ ಆಗುತ್ತೆ ಬಿಜೆಪಿ ಗೆ 2 ಸ್ಥಾನ ಕಾಂಗ್ರೆಸ್ ಗೆ 1 ಸ್ಥಾನ ಅನ್ನೋದು ಕನ್ಫರ್ಮ್ ಆದ್ರೆ ಈಗ ಮೂರು ಪಕ್ಷಗಳಿಂದ ಪೈಪೋಟಿ ನಡೆಯತಾ ಇರೋದು ತಂತ್ರಗಳು ಮಾಡ್ತಾ ಇದ್ದಾರಲ್ಲ ರಣತಂತ್ರಗಳು ಹೂಡ್ತಾ ಇದ್ದಾರಲ್ಲ ಸರ್ಕಸ್ ಮಾಡ್ತಿದ್ದಾರಲ್ಲ ಅದು ಯಾಕೆ ಅಂದ್ರೆ ನಾಲ್ಕನೇ ಸ್ಥಾನಕ್ಕೋಸ್ಕರ ಹಾಗಾದ್ರೆ ಈ ನಾಲ್ಕನೇ ಸ್ಥಾನ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ಸಿದ್ದರಾಮಯ್ಯ ಎಚ್ಡಿಕೆ ಮಧ್ಯೆ ಆತ್ಮಸಾಕ್ಷಿ ಮತಗಳ ವಾರ್ ನಡೆಯತಾ ಇದೆ ಇನ್ನು ಕಾಂಗ್ರೆಸ್ ಜೆಡಿಎಸ್ ಕಚ್ಚಾಟ ಮಾಡ್ತಾ ಇದ್ರೆ ನಾವೇ ಗೆಲ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ ಅಡ್ಡ ಮತದಾನ ತಟಸ್ಥ ಅತೃಪ್ತರತೆ ಮೂರು ಪಕ್ಷಗಳಿಗೂ ಈಗ ಟೆನ್ಷನ್ ಇರೋದು ಈಗ ಜೆಡಿಎಸ್ ಶಾಸಕರಿಗೆ ಓಪನ್ ಆಫರ್ ಅನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬೆಂಬಲಿಸಿ ಅಂತ ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಪತ್ರದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ವಿರುದ್ಧ ಈ ವಿಷಯ ಗೊತ್ತಾದ ಮೇಲೆ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ ಇನ್ನು ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಏನಂತ ಪತ್ರ ಬರೆದಿದ್ದಾರೆ ತೋರಿಸ್ತೀನಿ ಈ ಚುನಾವಣೆ ಬಹುಮುಖ್ಯವಾಗಿ ಜಾತ್ಯತೀತತೆ ಮತ್ತು ಕೋಮುವಾದ ಎಂಬ ಎರಡು ಸಿದ್ಧಾಂತಗಳ ನಡುವಿನ ಸಮರ ಆಗಿದೆ ರಾಷ್ಟ್ರಕವಿ ಕುವೆಂಪು ರವರ ಸರ್ವಜನಾಂಗದ ಶಾಂತಿಯ ತೋಟವನ್ನ ಬಿಜೆಪಿ ಧಾರ್ಮಿಕ ದ್ವೇಷ ಅಸೂಹೆಗಳಿಂದ ಹಾಳುಗೆಡುತ್ತಿದೆ ಪಠ್ಯಪುಸ್ತಕ ಪರಿಷ್ಕರಣೆಯ ನೆಪದಲ್ಲಿ ಬಸವಣ್ಣ ಅಂಬೇಡ್ಕರ್ ನಾರಾಯಣಗುರು ಕೆಂಪೇಗೌಡರು ಕುವೆಂಪು ಸೇರಿದಂತೆ ಮಹಾಪುರುಷರಿಗೆ ಬಿಜೆಪಿ ಅವಮಾನ ಮಾಡಿದೆ ನಾಡಗೀತೆಯನ್ನೇ ತಿರುಚಿದ ಕಿಡಿಗೇಡಿಯಿಂದ ದುಷ್ಕೃತ್ಯಗಳನ್ನು ಮಾಡಿಸಿದೆ ಬಿಜೆಪಿ ಎಲ್ಲದಕ್ಕೂ ಉತ್ತರ ಕೊಡುವ ಸಮಯ ಬಂದಿದೆ ರಾಜ್ಯಸಭಾ ಚುನಾವಣೆಯ ಅವಕಾಶ ಬಳಸಿಕೊಂಡು ಕೋಮುವಾದಿ ಮತ್ತು ಜಾತಿವಾದಿ ಬಿಜೆಪಿಗೆ ತಕ್ಕ ಉತ್ತರ ನೀಡಬೇಕು ಜಾತ್ಯತೀತತೆ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಮೇಲೆ ನಂಬಿಕೆ ಇದ್ದು ಜಾತ್ಯತೀತತೆಯ ಸಾವು ಬದುಕಿನ ಪ್ರಶ್ನೆಯಾಗಿದೆ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದು ಕಡೆ ಇದ್ದರೆ ಕೋಮುವಾದವನ್ನೇ ಉಸಿರಾಡುವ ಬಿಜೆಪಿ ಇನ್ನೊಂದು ಕಡೆ ಇದೆ ಹೀಗಾಗಿ ನಮ್ಮ ಎರಡನೇ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರನ್ನು ಜಾತ್ಯತೀತ ಜನತಾದಳ ಬೆಂಬಲಿಸಿದರೆ ಆಯ್ಕೆ ನಿರಾತಂಕವಾಗಿ ಆಗುತ್ತೆ ಮನ್ಸೂರ್ ಅಲಿ ಖಾನ್ ಗೆಲುವು ಒಂದು ಪಕ್ಷದ ಗೆಲುವಲ್ಲ ಜಾತ್ಯತೀತ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿರುವ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಪಕ್ಷಗಳ ಸೈದ್ಧಾಂತಿಕ ಗೆಲುವು ಪ್ರಜೆಗಳ ಆತ್ಮಸಾಕ್ಷಿಗೆ ದನಿಯಾಗಿ ಆತ್ಮಸಾಕ್ಷಿಯ ಮತವನ್ನ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ರಿಗೆ ಚಲಾಯಿಸಬೇಕೆಂದು ನನ್ನ ಸವಿನಯ ವಿನಂತಿ ವಿಶ್ವಾಸಪೂರ್ವಕವಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಲೆಟರ್ ಮುಖೇನ ಸಿದ್ದರಾಮಯ್ಯ ಅವರು ಜೆಡಿಎಸ್ ಶಾಸಕರಿಗೆ ಈ ತರ ಮನವಿ ಮಾಡ್ಕೊಂಡಿದ್ರೆ ಇನ್ನೊಂದು ಕಡೆ ಮಹತ್ವದ ಬೆಳವಣಿಗೆ ಆಗಿದೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಗುಡಿ ಶಾಸಕ ಶ್ರೀನಿವಾಸ್ ಕುಣಿಗಲ್ ಶಾಸಕ ರಂಗನಾಥ್ ಜೊತೆಯಲ್ಲಿ ಬಂದು ಮಾತುಕತೆ ಮಾಡಿದ್ದಾರೆ ಇನ್ನು ದುಬೈನಿಂದ ವಾಪಸ್ ಆಗಿದ್ದಾರೆ ಜೆಡಿಎಸ್ ಶಾಸಕ ಗೌರಿಶಂಕರ್ ನೇರವಾಗಿ ಗುಬಿ ಶ್ರೀನಿವಾಸ್ ಅವರು ಸಿದ್ದರಾಮಯ್ಯ ಮನೆಗೆ ಬಂದು ಸುಮಾರು ಅರ್ಧ ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ ಆಫ್ ಕೋರ್ಸ್ ಇದು ನಾಳಿನ ರಾಜ್ಯಸಭೆ ಮತದಾನದ ಬಗ್ಗೆನೆ ಆಗಿರೋದು ಚರ್ಚೆ ಸೊ ಈ ಕುತೂಹಲ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಇಂತಹ ಅತೃಪ್ತ ಶಾಸಕರ ಬಗ್ಗೆನೆ ಕುಮಾರಸ್ವಾಮಿ ಅವರಿಗೂ ಟೆನ್ಷನ್ ಇರೋದು ಸೊ ಬೇರೆವರ ಹತ್ರ ನೀವು ಮಾತಾಡಿ ಜೆಡಿಎಸ್ ಗೆ ಮತ ಹಾಕುವಂತೆ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಹೇಳಿ ಅಂತ ಹೇಳ್ತಿದ್ದಾರೆ ಆದ್ರೆ ಡೈರೆಕ್ಟ್ ಆಗಿ ಅತೃಪ್ತಿಗೊಂಡಿರುವಂತ ಶಾಸಕರಿಗೆ ಕುಮಾರಸ್ವಾಮಿ ಅವರು ಕಾಲ್ ಮಾಡಿ ಹೇಳ್ತಾ ಇಲ್ಲ ಸೊ ಹಾಗಾಗಿ ಅವರಿಗೆ ಇಷ್ಟ ಬಂದಂಗ ಅವರು ಮಾಡ್ಕೊಳ್ತಾ ಇದ್ದಾರೆ ಸೊ ಫೈನಲಿ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಗುಬಿ ಶಾಸಕ ಶ್ರೀನಿವಾಸ್ ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಪತ್ರ ಬರೆದ ಮೇಲೆ ಸುಮ್ಮನಿರ್ತಾರ ಸಿಟ್ಟನ್ನ ಹೊರಗೆ ಹಾಕಿದ್ರು ನೋಡೋಣ ಏನು ಹೇಳಿದ್ರು ಅವಾಗ ಆಗಬೇಕು ಸಿದ್ದರಾಮಯ್ಯನಿಗೆ ನನ್ನ ಪಕ್ಷದ ಶಾಸಕರನ್ನ ಸೋಲಿಸೋದಕ್ಕೆ ಕಳೆದ ಚುನಾವಣೆಯಲ್ಲಿ ಇವರೆಲ್ಲ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸ್ಲಿಕ್ಕೆ ಹೋದಂತ ಸಿದ್ದರಾಮಯ್ಯನವರು ಜೆಡಿಎಸ್ ನ ಎಂಎಲ್ಎಗಳಿಗೆ ಯಾವ ನೈತಿಕತೆಯಿಂದ ಅವತ್ತು ಪತ್ರ ಬರೀತೀರಿ ಅವತ್ತು ನಮ್ಮನ್ನೆಲ್ಲ ಬಿಜೆಪಿ ಬಿ ಟೀಮ್ ಅಂತ ಹೇಳ್ಕೊಂಡು ಹೋದ್ರಲ್ಲ ಅವತ್ತು ನಿಮಗೆ ಜೆ ಡಿ ಎಸ್ನ ಚಕಿಲೆ ಬಗ್ಗೆ ಆಗ ಯಾತಕ್ಕೆ ಡೌಟ್ ಇತ್ತು ಆ ಪತ್ರ ಈಗ ಯಾಕೆ ಪತ್ರ ಬರೋದ್ರು ಈಗ ಇದೇ ಕೆಲಸನ ಮೊದಲೇ ನಾಮಪತ್ರ ಸಲ್ಲಿಸೋದಕ್ಕಿಂತ ಮುಂಚೆನೆ ನಮ್ಮ ಪಕ್ಷದ ನಾಯಕರ ಜೊತೆನೆ ಚರ್ಚೆ ಮಾಡಿದರೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಯಾಕಾಗೋದು ಇದಿಷ್ಟೆಲ್ಲ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಇವತ್ತು ವಾಗ್ವಾದ ನಡೆಯಿತು ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಜೆಡಿಎಸ್ನವರಿಗೆ ನಿಜವಾಗಿ ಬಿಜೆಪಿ ಬರಬಾರದು ಅನ್ನೋದಾದರೆ ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡಲಿ ಅಂತೇಳಿ ನಾನು ಅವರಲ್ಲಿ ಅಪೀಲ್ ಮಾಡ್ಕೊತಾ ಇದ್ದೇನೆ ನೀವು ಅಭ್ಯರ್ಥಿ ಆಗ್ತಕ್ಕಂಥ ನಿರ್ಧಾರ ಮಾಡೋದಕ್ಕಿಂತ ಮುಂಚೆನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ ದೇವೇಗೌಡರು ರಾಜ್ಯಸಭೆಗೆ ಹೋಗಲಿ ಅಂತ ನಾವು ಹಾಕಿದ್ವ ಅವ್ರು ಗೆಲ್ಲಿ ಅಂತೇಳಿ ನಾವು ಹಾಕಲಿಲ್ಲ ಈಗ ನಾವು ಅವರು 37 ಜನ ಎಂ ಎಲ್ ಎಗಳಿದ್ರು
ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಲಿಲ್ವಾ ಪ್ರಧಾನಮಂತ್ರಿ ಮಾಡಲಿಲ್ವಾ ನಿಮ್ಮ ರಾಷ್ಟ್ರೀಯ ಘಟಕದ ಹೈಕಮಾಂಡ್ ಆಗಲಿ ರಾಜ್ಯ ಘಟಕದವರು ಆಗಲಿ ನೀವು ಚರ್ಚೆ ಮಾಡಿದ್ರೆ ನಮ್ಮ ಪಕ್ಷದ ನಾಯಕರ ಜೊತೆ ಯಾರು ನೀವು ಚರ್ಚೆ ಮಾಡಿಲ್ಲ ನಿಮ್ಮ ಪಕ್ಷದಲ್ಲಿ ನೀವು ತೀರ್ಮಾನ ಮಾಡ್ಕೊಂಡು ನಮಗೆ ನೀವು ಕ್ಯಾಂಡಿಡೇಟ್ ವಿತ್ಡ್ರಾ ಮಾಡಿ ಮತ ಕೊಡಿ ಅಂದ್ರೆ ನಾವೇನು ನಿಮಗೆ ಅಡಿಯಾಳಗಳ ಏ ನಾವು ಬಿಜೆಪಿನ ದೂರ ಇಡಬೇಕು ಅಂತ 80 ಸೀಟ್ ಇದ್ದವರು 37 38 ಸೀಟ್ ಗೆ ಮುಖ್ಯಮಂತ್ರಿ ಮಾಡಿದ್ದೀವಿ ಹಿಂದೆ ಗೌಡ್ರು ಪ್ರಧಾನಮಂತ್ರಿ ಮಾಡಿದಕ್ಕೂ ಕೂಡ ನಾವು ಬಿಜೆಪಿಯನ್ನ ದೂರ ಇಡಬೇಕು ಅಂತಾನೆ ನಾವು ಮಾಡಿದ್ದಿದ್ದು ನೀವು 79 ಕ್ಕೆ ಇಳಿದ್ರಿ ಬಿಜೆಪಿ 105 ಕ್ಕೆ ತಗೊಂಡೋದ್ರಿ ಇದು ಈ ರಾಜ್ಯದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಜೆಡಿಎಸ್ ನ ಬಿಟಿ ಅಂತಕಂತ ಅಪಾದನೆ ಮಾಡಿದ್ದು ನಮ್ಮ ಬಗ್ಗೆ ಆ ರೀತಿ ಅವೇಳನಕಾರಿಯಾಗಿ ನಮ್ಮ ಪಕ್ಷದ ಹಿನ್ನಡೆಗೆ ಕಾರಣಕರ್ತರಂತ ನೀವು ಬಂದು ನಮ್ಮ ಕದ ತಟ್ಟಿದ್ರಿ ಈಗ ನಾವು ಅವರ ಕೈ ಮುಗಿದು ಹೇಳ್ತಾ ಇದೀವಿ ಅವರ ಮಾತು ಕಥೆಗಳನ್ನು ನೀವು ಕೇಳಿದಿರಿ ನಾನೇನು ಹೇಳಬೇಕಾದಿಲ್ಲ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ನಿಮ್ಮ ಏನು ಸಿದ್ಧಾಂತ ಏನು ಹೇಳ್ತಾ ಇದೀರಲ್ಲ ಅದನ್ನ ಫಸ್ಟ್ ನೀವು ಪಾಲನೆ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿನ ದಯವಿಟ್ಟು ತಾವು ಗೆಲ್ಸ್ಕೊಳ್ಳಿ ಮುಂದಕ್ಕೆ ಸಾಲವಾಗಿ ನಿಮ್ಮ ತೀರಿಸ್ತೀವಿ ನಾವೀಗ ಓಟ್ ಹಾಕಬೇಕಂತೆ ಆಮೇಲೆ ಚುನಾವಣೆ ಆದ್ಮೇಲೆ ಮಾತುಕತೆಗೆ ಬರ್ತಾರಂತೆ ಕಾಂಗ್ರೆಸ್ ಅಧ್ಯಕ್ಷ ಹೇಳಿಕೆ ನೋಡಿದೆ ಈಗ ನಮ್ಮನ್ನ ಗೆಲ್ಲಿಸ್ಬಿಡ್ಲಿ ನಂತರ ಆಮೇಲೆ ಕೂತು ಚರ್ಚೆ ಮಾಡೋಣ ಯಾಕೆ ಒಂದಾಗಬೇಕು ಅಂತ ಹೇಳಿ ನಮಗೆ ಅಂತ ಪರಿಸ್ಥಿತಿ ಇಲ್ಲಪ್ಪ ಬನ್ನಿ ಈ ಕರೀತಾ ಇದ್ದೀನಿ ಅವತ್ತಲ್ಲ ಚರ್ಚೆ ಮಾಡೋ ಚುನಾವಣೆ ಆದ್ಮೇಲೆ ಚುನಾವಣೆ ಆದ್ಮೇಲೆ ಏನು ಮಾಡ್ತೀರಿ ಗೊತ್ತಲ್ಲ ಇನ್ನು ಜೆಡಿಎಸ್ ಅಲ್ಲಿ ಯಾರ್ಯಾರು ರೆಬಲ್ ಶಾಸಕರಿದ್ದಾರೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂದ್ರೆ ಕುಮಾರಸ್ವಾಮಿ ಅವರ ಟೆನ್ಷನ್ ಇದೆಯಲ್ಲ ಯಾವ್ಯಾವ ಶಾಸಕರ ಮೇಲೆ ಅಂತಂದ್ರೆ ಒಂದು ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಅರಸೀಕೆರೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್ ಅಂದ್ರೆ ವಾಸು ಅವರು ಇನ್ನು ಕೋಲಾರದ ಶ್ರೀನಿವಾಸ್ ಗೌಡರು ತುಮಕೂರು ಗ್ರಾಮಾಂತರ ಡಿಸಿ ಗೌರಿಶಂಕರ್ ಇನ್ಫ್ಯಾಕ್ಟ್ ಇವರು ದುಬೈಗೆ ಹೋಗಿದ್ರು ನಮ್ಮ ರಿಪೋರ್ಟರ್ ಅವ್ರನ್ನ ಟ್ರ್ಯಾಕ್ ಮಾಡಿದ್ರು ದುಬೈನಲ್ಲಿ ಇದ್ದಾರೆ ಅಂತ ಈಗ ರಿಟರ್ನ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸೊ ಇವರೆಲ್ಲರ ಮೇಲೆ ಈಗ ಜೆ ಡಿ ಎಸ್ಗೆ ಟೆನ್ಷನ್ ಇದೆ ಅಂದ್ರೆ ಇವರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿಬಿಡ್ತಾರೆ ಅಂತ ಹೇಳಿ ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಪ್ರತಿ ಕ್ಷಣನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಿರೋದು ಈಗ ಜಿ ಡಿ ದೇವೇಗೌಡರು ಹಾಗೇನೆ ಗುಬ್ಬಿ ಶ್ರೀನಿವಾಸ್ ಅದರ ಜೊತೆಯಲ್ಲಿ ಗೌರಿಶಂಕರ್ ಇವರ ಮನವೊಲಿಕೆ ಪ್ರಯತ್ನಗಳು ಏನು ನಡೀತಾ ಇತ್ತು ಅದು ಸಫಲವಾಗಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನೋಡೋಣ ಅದು ವೋಟಿಂಗ್ ಆಗತ್ತನಕ ಹೇಳಕ್ ಬರಲ್ಲ ಇನ್ನು ಶಾಸಕರ ಜೊತೆ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನ ಕುಮಾರಸ್ವಾಮಿಯು ಒಪ್ಕೊಂಡಿದ್ದಾರೆ ಏನ್ ಹೇಳಿದ್ರು ನೋಡೋಣ ಈಗ ಯಾತಿಕದು 10ನೇ ತಾರೀಕು ಒಂದೇ ನಿಮಿಷ ಈಗ ನಾನು ಈಗಾಗಲೇ ಶಿವಲಿಂಗೇಗೌಡರಿಗೆ ನಾನೇ ಮಾತನಾಡಿದ್ದೇನೆ ಶಿವಲಿಂಗೇಗೌಡರಿಗೆ ಶ್ರೀನಿವಾಸ್ ಗೌಡರಿಗೆ ನಮ್ಮ ಅಲ್ಲಿಯ ವಿಧಾನ ಪರಿಷತ್ತಿನ ಸದಸ್ಯ ಏನಿದ್ದಾರೆ ಬಿ ಫಾರಂ ಅವರ ಒತ್ತಡಕ್ಕೆ ನಾವು ಕೊಟ್ಟಿದ್ದು ಬಿ ಫಾರಂ ತೆಗೆದುಕೊಂಡೋಗಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಬಂದಂಥ ಪ್ರಮುಖವಾದ ಪಾತ್ರ ವಹಿಸಿರತಕ್ಕಂಥ ಗೋವಿಂದರಾಜ್ ಅವರಿಗೆ ಜವಾಬ್ದಾರಿ ವಹಿಸಿದ್ದೇವೆ ಗುಬ್ಬಿ ಶ್ರೀನಿವಾಸ್ ಅವರಿಗೆ ನಮ್ಮ ಅವರ ಸ್ನೇಹಿತರುಗಳು ಏನಿದ್ದಾರೆ ಒಡನಾಡಿಗಳು ನಮ್ಮ ಪಕ್ಷದಲ್ಲಿ ಅವ್ರ ಜೊತೆಯಲ್ಲಿ ನಿರಂತರವಾದ ಸಂಪರ್ಕ ಅವರು ನಿರಂತರವಾಗಿ ನನ್ನೆದುರಿಗೆ ಮಾತನಾಡಿದ್ದಾರೆ ಇಲ್ಲಿ ಪ್ರಶ್ನೆ ಅದರ ಜೊತೆಗೆ ಶಿವಲಿಂಗೇಗೌಡರಲ್ಲಿ ಎಮ್ ಎಲ್ ಎ ಈವನ್ ಜಿ ಟಿ ದೇವೇಗೌಡರು ಅವರಿಗಾಗಲೇ ನಾನು ಜೆ ಡಿ ಎಸ್ಗೆ ಮತ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಇಲ್ಲಿ 4 ಜನದ್ದು ಈ ಪರಿಸ್ಥಿತಿ ಇದೆ ಇಲ್ಲಿ ಪ್ರಶ್ನೆ ಕಾಂಗ್ರೆಸ್ನವರು ಏನೇ ಕ್ರಾಸ್ ವೋಟಿಂಗ್ ಮಾಡಿಸಿದ್ರು ಅವರು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಗೆಲ್ಲಿಸ್ಲಿಕ್ಕೆ ಮಾಡಬೇಕಷ್ಟೇ ಅವರು